ನಮ್ಮ ಬ್ಯಾಲಳ್ಳಿ ಗೋವಿಂದಗೌಡರು ಏನು ಮಹಿಳಾ ಸಮಾವೇಶ ಅಂತ ಹೇಳ್ಬಿಟ್ಟು ಏನು ಅಂದ್ಕೊಂಡಿದ್ರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಶ್ರೀಶಕ್ತಿ ಸಂಘಗಳ ಪಟ್ಟಿರ್ತಕ್ಕಂಥ ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥವ್ರು ಮಾಧ್ಯಮಗಳಲ್ಲಿ ಎಲ್ಲ ಹೆಣ್ಮಕ್ಕಳು ಸುಮಾರು ಅವತ್ತೊಂದು 10,000 ಜನ ಸೇರಿದ್ರು. ಅದಕ್ಕೋಸ್ಕರ ಇವತ್ತು ಆ ಹೆಣ್ಮಕ್ಕಳು ಕೇಳ್ತಾ ಇರ್ತಕ್ಕಂಥವ್ರಲ್ಲಿ ನ್ಯಾಯ ಇದೆ, ಅವ್ರು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ನ್ಯಾಯ ಇದೆ, ಅವ್ರ ಹೆಣ್ಮಕ್ಳು ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟ ಅವ್ರ ಜೊತೆ ನಾವು ಇರ್ತೇವೆ. ಯಾಕಂದರೆ ಒಂದು ಮುಖ್ಯಮಂತ್ರಿ ಅಭ್ಯರ್ಥಿ ಆದಂಥವ್ರು ಬಂದು ಸ್ತ್ರೀಶಕ್ತಿ ಸಂಘಗಳಿಗೆ ನಾವು ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾದ್ಮೇಲೆ ಅದನ್ನು ಅವ್ರ ಸರ್ಕಾರ ಬಂದಿದ್ದಾದ್ಮೇಲೆ ಅದನ್ನು ಕೇಳಲೇಬೇಕು. ಯಾಕಂದರೆ ಈ ಕಾಂಗ್ರೆಸ್ ಅವರಿಗೆ ಮಾತು ತಪ್ಪಂಥವ್ರು ಅದನ್ನು ಅದು ಮೈಗೂಡಿಸ್ಕೊಂಡ್ಬಿಟ್ಟಿದ್ರು. ಈ ದೇಶದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ವಿಷಯ. ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಯಾವ ರೀತಿ ಯಾಮಾರ್ತಾ ಇದ್ದಾರೆ, ಅಕ್ಕಿ ಕೊಡೋಕ್ಕೆ ಇವ್ರ ಕೈನಲ್ಲಿ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿದ್ದರೆ ಏನಕ್ಕೆ ಇವರು ಅಕ್ಕಿ ಕೊಡ್ತೀರಿ ಅಂತ ಹೇಳ್ಬೇಕು. ಇವತ್ತು ಕೇಂದ್ರದಲ್ಲಿ ನಮ್ಗೆ ಕೊಡ್ತಾ ಇಲ್ಲ, ಅವ್ರು ಕೊಡ್ತಾ ಇಲ್ಲ, ಇವ್ರು ಕೊಡ್ತಾ ಇಲ್ಲ, ಕೇಂದ್ರದಲ್ಲಿ ಕೊಡ್ತಾ ಇರ್ತಕ್ಕಂಥ ಅಕ್ಕಿನೇ ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಜನ 5 ಕೆಜಿ ಅಕ್ಕಿ ಏನು ಕೇಂದ್ರದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ನಾಯಕತ್ವದಲ್ಲಿ ಏನು ಕೊಡ್ತಾ ಇದ್ದಾರೆ ಸರ್ಕಾರದಲ್ಲಿ ಅವಾಗನ್ನೇ ಇರ್ತಾರೆ. ನಿಮ್ಮ ಸರ್ಕಾರ ನಿಮ್ಮ ಜನ ಇವ ಆಮಾರಿಸಿ ಓಟ್ ಹಾಕ್ಸ್ಕೊಂಡು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತೇನು ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ, ಮತ್ತು ಮನೆ ಯಜಮಾನಿಗೆ 2,000 ಕೊಡ್ತೀರಿ ಅಂತ ಹೇಳಿದ್ರಿ, ನಿರುದ್ಯೋಗ ಭತ್ತೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ 2023 ಪಾಸ್ ಆದವ್ರಿಗೆ ಮಾತ್ರ ಅನ್ನೋ ಲೆಕ್ಕಾಚಾರದಲ್ಲಿ ಫೈಲ್ ಆದವ್ರಿಗೆ ಮಾತ್ರ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ನೀವು ಏನು ಹೇಳ್ತಾ ಇದ್ದೀರಿ? ದಯವಿಟ್ಟು ಇದು ಜನತೆ ಕರ್ನಾಟಕದ ಜನತೆಗೆ ಮಾಡಿರ್ತಕ್ಕಂಥ ಒಂದು ಮಹಾ ಅಪರಾಧ. ನೀವು ಘೋರ ಅನ್ಯಾಯವನ್ನು ಮಾಡಿದ್ದೀರಿ. ನೀವು ಇವತ್ತು ನಿಮ್ಮ ಕೈನಲ್ಲಿ ಹೋಗ್ತಾ ಇಲ್ಲ ಅಂದಾಗ ನೀವು ಅಕ್ಕಿ ಕೊಡುತ್ತೆ ಯಾಕೆ ಒಪ್ಕೊಳ್ರಿ? ಯಾಕೆ ನೀವು ಆ ಭರವಸೆಗಳನ್ನು ಕೊಟ್ಟರಿ? ಇವತ್ತು ನೀವು ಹೋರಾಟ ಮಾಡ್ತೀರಿ ಬೀದಿಗೆ ಬಂದು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀರಿ. ಅದಕ್ಕೋಸ್ಕರ ನೀವು ನಾನು ಪ್ರತಿ ಸಲೀನು ಹೇಳ್ತಾನೆ ಇದ್ದೀನಿ, ಕರ್ನಾಟಕ ಜನತೆಗೆ ನೀವು ಮಹಾ ಅನ್ಯಾಯ ಮಾಡಿದಿರಿ, ಘೋರವಾದಂಥ ಅನ್ಯಾಯ ಮಾಡಿದಿರಿ. ಸುಳ್ಳುಗಳು ಯಾರ್ಯಾರು ಹೇಳಿ ಭರವಸೆಗಳನ್ನು ಕೊಟ್ಟು ಇವತ್ತು ಹಲವಾರು ಕಂಡೀಷನ್ಸ್ ಹಾಕಿ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀರಿ. ಜನ ಎಲ್ಲರೂ ಪಬ್ಲಿಕ್ಕು ಇವ್ರ ಮೇಲೆ ಕೇಸ್ಗಳನ್ನು ಹಾಕಬೇಕು ಇವ್ರ ಮೇಲೆ. ಕೇಳ್ತಾ ಇಲ್ಲ ಅಂದರೆ ಬೇರೆ ಎಲ್ಲಿ ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ರಾಜ್ಯಗಳಿಗೆ ಏನು ಕೊಡ್ತಾರೆ ಅದನ್ನೇ, ನಿಮಗೇನು ಸ್ಪೆಷಲಾಗಿ ಏನು ಅವ್ರೇನು ಹೇಳಿಲ್ಲ. ನೀವು ಮೊದಲೇ ನರೇಂದ್ರ ಮೋದಿಜಿಯವ್ರನ್ನ ಕೇಳ್ಕೊಂಡು ಪ್ರಧಾನಮಂತ್ರಿಯವ್ರನ್ನ ಕೇಳ್ಕೊಂಡು ನೀವು ಭರವಸೆಗಳನ್ನ ಏನು ಕೊಟ್ಟಿಲ್ಲ. ಹಂಗಿರ್ತಕ್ಕಂಥದ್ದರೆಲ್ಲ ಛತ್ತೀಸ್ಗಢ, ತೆಲಂಗಾಣ, ಆಂಧ್ರ ಮತ್ತು ಪಂಜಾಬ್ ಇಲ್ಲೆಲ್ಲ ಅಕ್ಕಿ ಸಿಗ್ತೈತಲ್ಲ, ನೀವೆಲ್ಲ ಓಪನ್ ಮಾರ್ಕೆಟಲ್ಲೇ ತಗೊಳ್ಳೋದಲ್ವಾ? ಹೋಗಿ ತಗೊಂಬನ್ರಿ, ನಿಮ್ಮ ಕೈನಲ್ಲಿ ಅದನ್ನು ತಗೊಂಬರೋಕ್ಕಾಗಿಲ್ಲ, ನಿಮ್ಗೆ ಅಕ್ಕಿ ಸಿಕ್ಕಿಲ್ಲ ಅಂದರೆ ಅದೇ 1 ಕೆಜಿ 36 ರೂಪಾಯಿ ಏನು ಕೊಡ್ತಾ ಇದ್ದೀರಿ ನೀವು. ಆ 1 ಕೆಜಿ 10 ಕೆಜಿ ಏನು ಇವಾಗ ಜನಕ್ಕೆ ಕೊಡ್ತೀರಿ ಅಂತ ಹೇಳ್ತಾರೆ, 5 ಕೆಜಿ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥವ್ರು, ನೀವು 10 ಕೆಜಿ ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ. 360 ರೂಪಾಯಿ 1 ಕೆಜಿಗೆ 36 ರೂಪಾಯಿ ಅಂದರೆ 10 ಕೆಜಿಗೆ 360 ರೂಪಾಯಿ ಪ್ರತಿಯೊಂದು ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಂದು ಸದಸ್ಯನಿಗೂ ಅವ್ರ ಅಕೌಂಟ್ಗೆ ಹಾಕಿದ್ರಿ ನೇರವಾಗಿ. ಅದನ್ನು ಮಾಡೋಕ್ಕಾಗಿಲ್ಲ ಅಂದರೆ ನೀವು ರಿಸೈನ್ ಕೊಟ್ಬಿಟ್ಟು ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ಹೇಳೋಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಸರ್ಕಾರ ಇವಾಗ ದೇಶದ ರಾಜಕಾರಣ ಮಾಡ್ತಾ ಇದೆ ಅಂದರೆ ಮತದಾರರ ಕಾಯ್ದೆ ಆಗ್ಬೋದು ಮತ್ತು